ಜೊತೆಗೆ ಈ ಸಿನಿಮಾದ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಅಂದರೆ ಈ ಸಿನಿಮಾದ ಹೇಳಿದ್ರೆ ಹೀರೋ ಅಂದರೆ ಅಪ್ಪು ಸಾರೇ ಆ್ಯಕ್ಚುಲಿ ಈ ಸಿನಿಮಾದ ಹೀರೋ, ನಾನಲ್ಲ ಆ್ಯಕ್ಚುಲಿ ಹೀರೋ. ಒಂದು ಪಾತ್ರ ಅಷ್ಟೇ ಆ್ಯಕ್ಚುಲಿ ಇದು. ಒಂದು ಕುಟುಂಬಕ್ಕೋಸ್ಕರ, ಹೆಂಡತಿಗೋಸ್ಕರ ಎಷ್ಟು ಕಷ್ಟಪಡ್ತಾನೆ ಒಬ್ಬ ಹುಡುಗ, ಒಂದು ಫ್ಯಾಮಿಲಿಗೋಸ್ಕರ, ತನ್ನ ಫ್ಯಾಮಿಲಿಗೋಸ್ಕರ ಏನೇನು ಸ್ಟ್ರಗಲ್ ಮಾಡ್ತಾ ಹೋಗ್ತಾನೆ ಅನ್ನೋದು ಇಡೀ ಸಿನಿಮಾದ ಕತೆ. ಅಗೇನ್ ನನ್ನ ಡೈರೆಕ್ಟ್ ಹೇಳ್ದಂಗೆ ಡೈರೆಕ್ಟ್ರ್ ಎಮೋಷ್ನಲ್ ಆಗ್ಬಿಟ್ರು. ಇದು ನೀವು ಇವತ್ತು ಫಸ್ಟ್ ನೋಡಿದ್ರೆ, ನಾವು ಆ್ಯಕ್ಚುಲಿ ನಾವೇನು 30-35 ದಿನ ಶೂಟ್ ಮಾಡಿದೀವೋ, ಪ್ರತಿ ದಿನ ಒಂದೊಂದು ಸೀನ್ ಹೇಳೋರು, ಶಾರ್ಟ್ ಹೇಳೋರು, ಹತ್ಬಿಡೋರು, ಆ್ಯಕ್ಚುಲಿ ಇರ್ತಾನೆ ಇರಲಿಲ್ಲ, ಹಂಗೆ ಆ ಕಡೆ ಹೋಗೋರು ಆ್ಯಕ್ಚುಲಿ ಅಳ್ತಾ ಇರೋರು, ಎಕ್ಸ್ಪ್ಲೈನ್ ಮಾಡೋ ಟೈಮಲ್ಲೂ ಅಳ್ತಾ ಇರೋರು. ಅಂದ್ರೆ ಅಷ್ಟು ಅವ್ರ ಒಳಗಡೆ ಅಷ್ಟು ಆ್ಯಸ್ ಎನ್ ಅಭಿಯನ್ ಆ್ಯಸ್ ಎನ್ ನಾವು ಅಷ್ಟೇ ಅವ್ರ ಸಿನಿಮಾಗಳನ್ನ ನೋಡ್ಕೊಬಂದಿರೋರು, ಸಿಕ್ಕಾಪಡೆ ಎಮೋಷ್ನಲ್ ಆಗ್ತೀವಿ. ಯಾರು ನಾ ನೀವೇ ಆಗಿರ್ಬೋದು, ನಾನೇ ಆಗಿರ್ಬೋದು, ಅವ್ರ ಹೆಸರು ಹೇಳ್ತಿದ್ದಂಗೆ ಪ್ರತಿಯೊಬ್ಬರು ಎಮೋಷ್ನಲ್ ಆಗ್ಬಿಡ್ತಾರೆ. ಯಾಕೆ ಅಂತ ಯಾರಿಗೂ ಗೊತ್ತಿರಲ್ಲ, ಸಿನಿಮಾ ನೋಡ್ಕೊಂಡು ಬಂದಿರ್ತೀವಿ. ಅದೇ ಅಂದ್ರೆ ಈ ಹೇಳ್ದಂಗೆ ಈ ಸಿನಿಮಾ ಅಪ್ಪು ಸರಿ ಈ ಸಿನಿಮಾದ ಹೀರೋ. ಆ್ಯಕ್ಚುಲಿ ನಾವೆಲ್ಲರೂ ನಾಮಕಾವಸ್ಥೆಗೆ ಇದೀವಿ ಅಷ್ಟೇ, ಈ ಸಿನಿಮಾ ಪಾತ್ರವಾಗಿದ್ದೀವಿ ಅಷ್ಟೇ. ಇಡೀ ಸಿನಿಮಾ ನೀವು ಈಗ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಶಾರ್ಟ್ ಟು ಶಾರ್ಟ್, ಫ್ರೇಮ್ ಟು ಫ್ರೇಮ್ ಅಪ್ಪು 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 ಅನ್ನೋದೇ ಬರ್ತಾ ಇರುತ್ತೆ, ಪ್ರತಿ ಶಾರ್ಟ್ನು ಬರ್ತಾ ಇರುತ್ತೆ. ನಾವು ಟ್ರೈಲರ್ ಕೂಡ ಅದೇ ಥರ ಇದೆ, ಅವ್ರಿಗೋಸ್ಕರ ಅಂತಲೇ ಮಾಡಿರೋಕ್ಕಂಥ ಕತೆ ಇದೆ. ಆ್ಯಕ್ಚುಲಿ ಅಂದರೆ ಅವ್ರು ಹೀರೋ ಆಗಿ ಅಂತಲ್ಲ, ಅವ್ರನ್ನ ಅವರು ನಾ ಬರೀ ಇದು ಬರೀ ನನ್ನ ಎಮೋಷ್ನಲ್ ಅಲ್ಲ, ಪ್ರತಿ ಕನ್ನಡಿಗರ ಎಮೋಷ್ನಲ್ಲ ಕ್ಯಾಪ್ಚರ್ ಮಾಡಬೇಕು ಅಂಥೇಳಿ ನಿರ್ದೇಶಕರು ಮಾಡ್ಕೊಂಡಿರೋಂಥ ಕತೆ. ಆ್ಯಸ್ ಅ ಅಭಿಮಾನಿಯಾಗಿ ಅವ್ರ ಒಳಗಡೆ ಎದೆ ಒಳಗಡೆ ಏನೇನು ಇರುತ್ತೆ, ಎಮೋಷ್ನಲ್ ಇರುತ್ತೋ ಅದನ್ನ ಆಚೆ ಹಾಕಬೇಕು ಅಂತ ಅಭಿಮಾನಿ ಎಲ್ಲರಿಗೂ ಆಚೆ ಹಾಕೋಕ್ಕಾಗಲ್ಲ, ಸುಮ್ಮನೆ ಎಲ್ಲೋ ಮಾತಾಡ್ತಾರೆ, ಅಟ್ಲೀಸ್ಟ್ ನಾವೆಲ್ಲ ಅದೃಷ್ಟವಂತರು ಅಂತ ಅನ್ಸುತ್ತೆ, ಅವ್ರ ಬಗ್ಗೆ ಮಾತಾಡ್ಕೊಂಡು ಅವಕಾಶ ಸಿಗುತ್ತೆ. ಎಷ್ಟೋ ಜನ ಅಭಿಮಾನಿಗಳಿಗೆ ಅವ್ರ ಬಗ್ಗೆ ಮಾತಾಡೋಕೆ ಅವಕಾಶ ಕೂಡ ಸಿಗಲ್ಲ, ಅಂದರೆ ಪಬ್ಲಿಕಲ್ಲಿ ಮಾತಾಡೋಕೆ ಅವಕಾಶ ಸಿಗಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರಷ್ಟೇ. ಹಂಗಾಗಿ ಪ್ರತಿಯೊಬ್ಬರು ಎಮೋಷನ್ನ ಕ್ಯಾಪ್ಚರ್ ಮಾಡಬೇಕು ಅಂತೇಳಿ ಮಾಡ್ಕೊಂಡಿರೋಕತ್ತೆ. ಒಂದು ನಿರ್ದೇಶಕನ ಪಾತ್ರದ ಮುಖಾಂತರ ಬೇರೆ ಎಲ್ಲ ಅಭಿಮಾನಿಗಳನ್ನು ಬಿಂಬಿಸ್ತಾ ಹೋಗ್ತಾರೆ, ನಿರ್ದೇಶಕ ಬಿಂಬಿಸ್ತಾ ಹೋಗಿದ್ದಾರೆ. ತುಂಬ ಒಂದು ಒಳ್ಳೆ ಕತೆ. ಮೋಸ್ಟ್ಲಿ ಎಷ್ಟು ಅಭಿಮಾನ ಇಡೀ ಪ್ರತಿ ಕರ್ನಾಟಕದ ಮನೆ ಮನೆಯಲ್ಲೂ ಅಪ್ಪು ಸರ್ ಅಭಿಮಾನಿಗಳಿದ್ದಾರೆ. ನಾನು ಆ್ಯಕ್ಚುಲಿ ಅದೃಷ್ಟವಂತ ಅಂತ ಅನ್ಸುತ್ತೆ. ಈ ಕತೆ ನನಗೆ ಸಿಕ್ಕಿದ್ದು, ನಾನು ಈ ಕತೆ ಮಾಡೋದಕ್ಕೆ ಮೇನ್ ಕಾರಣನು ನಿರ್ದೇಶಕ ಕರೆದು ಕತೆ ಹೇಳಿದಾಗ ಅಪ್ಪು ಸರ್ ಅಂತ ಹೇಳಿದ್ರು. ಸರ್ ಕತೆನೇ ಹೇಳೋದು ಬೇಡ, ನಾನು ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ. ಇನ್ನು ಅಪ್ಪು ಸರ್ಗಿಂತ ನಮ್ಮ ಜೀವನದಲ್ಲಿ ಇನ್ನೇನು ಸಿಗುತ್ತೆ, ಅವ್ರ ಪಾತ್ರ ಸಿನಿಮಾ ಅವ್ರ ಅಭಿಮಾನಿಯಾಗಿ ಪ್ಲೇ ಮಾಡೋದಕ್ಕಿಂತ ಇನ್ನು ನಮಗೆ ಅದೃಷ್ಟನೇ ಬೇಕಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಬಂದಿರೋ ಅದೇನು ಅಭಿಮಾನಿ ಕಳ್ಸ್ಕೊಳ್ಳೋದು ನಮ್ಮ ಅದೃಷ್ಟ. ನೀವು ಕತೆನೇ ಹೇಳ್ಬಿಡಿ ಸರ್, ನಾನು ಮಾಡ್ಬಿಡ್ತೀನಿ, ತಲೆನೇ ಕೆಡಿಸ್ಕೊಡಿ, ಮಾಡೋಣ ಸರ್ ಅಂತ. ಪೇಮೆಂಟ್ ಗೇಮೆಂಟ್ ಏನೂ ಮಾತಾಡಲ್ಲ, ಬಟ್ ಪೇಮೆಂಟ್ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ ಅಂತಲ್ಲ, ಏನೂ ಮಾತಾಡ್ದೇ ಹೋಗಿ ಸುಮ್ಮನೆ ಹೋಗಿ ಕೆಲಸ ಮಾಡಿದೆ ಅಷ್ಟೇ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ, ತುಂಬ ಚೆನ್ನಾಗಾಗಿದೆ ಸಿನಿಮಾ. ಸಿನಿಮಾ ಇನ್ನೇನು ರಿಲೀಸ್ ಕೂಡ ಆಗುತ್ತೆ, ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ನಾನು ಅಪ್ಪು ಸರ್ ಅಭಿಮಾನಿಗಳಲ್ಲಿ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಬನ್ನಿ ಸಿನಿಮಾ ನೋಡಿ. ನಿಮ್ಮ ಮನಸ್ಸೊಳಗೆ ಅಪ್ಪು ಸರ್ ಬಗ್ಗೆ ಏನೇನು ಎಮೋಷನ್ ಫೀಲಿಂಗ್ಸ್ ಇದೆಯೋ ಅದೇ ಎಮೋಷನ್ ಫೀಲಿಂಗ್ಸ್ನ ಇಟ್ಕೊಂಡು ಈ ಸಿನಿಮಾ ಮಾಡಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಜೈ ಅಪ್ಪು ಸರ್.